ನಮಸ್ಕಾರ, ನನ್ನ ಶರಣೆ. ಸರ್, ಇದೇನು ಅರಣ್ಯ ಬೆಳೆ ಬೆಳೆದಿದ್ದೀರಾ? ಹೌದು ಸರ್, ನಾನು ಇರ್ತಕ್ಕಂಥ ಜಮೀನಲ್ಲಿ ಡಿವೈಡ್ ಮಾಡಿಕೊಂಡು ಎಲ್ಲ ರೀತಿ ಬೆಳೆಗಳನ್ನು ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಒಂದೇ ಬೆಳೆ ಬೆಳೆದ್ರೆ ಒಂದ್ಸರಿ ಆದಾಯ ಬರುತ್ತೆ, ಒಂದ್ಸರಿ ಹೋಗುತ್ತೆ. ಆವಾಗ ರೈತ ಆದಾಯ ಬರಲಿಲ್ಲ, ಲಾಸ್ ಆತು, ಈ ಸರಿ ಮಳೆ ಹೋತು, ಲಾಭ ಆಗಲಿಲ್ಲ ಅಂತೇಳಿ ವಿಷ ಕುಡಿದು ಸಹಾಯ ರೈತರುಗಳೇ ಜಾಸ್ತಿ ಆಗಿದ್ದಾರೆ. ಹಾಗಾಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ನನ್ನ ಇರ್ತಕ್ಕಂಥ ಜಮೀನಲ್ಲಿ ಎಲ್ಲ ರೀತಿ ಬೆಳೆಗಳನ್ನು ನಾನು ಪರಿವರ್ತನೆ ಮಾಡಿಕೊಂಡು ಈ ಒಂದು ಎಕರೆನಲ್ಲಿ ಸಿಲ್ವರ್ ಎಲ್ಲ ರೀತಿ ಬೆಳೆದು ಏನೇನು ಬೆಳೆ ಬೆಳೆದಿದ್ದೆ ನಾನು ಎಲ್ಲ ರೀತಿ ಬೆಳೆಗಳು ಅಂತ ಅಂದ್ರೆ ಅಡಿಕೆ ಮಾಡಿದೀನಿ, ತೆಂಗು ಮಾಡಿದೀನಿ. ಆದಾಯವನ್ನು ವರ್ಗೀಕರಿಸಿದ್ರಿ, ಯಾವ ರೀತಿ ಆದಾಯ ಬರಬೇಕು ಅನ್ನೋ ಮಾಡಿದಿರಿ? ಆದಾಯ ಪ್ರತಿ ತಿಂಗಳ ಒಂದ್ಸರಿ ಆದಾಯ ಬರಬೇಕು ಅನ್ನೋದಕ್ಕೋಸ್ಕರ ಪ್ರತಿ ತಿಂಗಳಿಗೆ ಯಾವ್ದು ಬರ್ತದೆ? ಪ್ರತಿ ತಿಂಗಳ ರೇಷ್ಮೆನಲ್ಲೂ ಬರುತ್ತೆ, ತೆಂಗಿನಲ್ಲೂ ಬರುತ್ತೆ, ತೆಂಗಿನಲ್ಲೂ ಬರುತ್ತೆ, ಅಡಿಕೆನಲ್ಲಿ ವರ್ಷಕ್ಕೊಂದ್ಸರಿ ಬರುತ್ತೆ. ಆದ್ರೆ ಇದು ಇನ್ಶೂರೆನ್ಸ್ ಮಾಡಿದ ಹಾಗೆ ಒಂದ 15-20 ವರ್ಷನೇ ಕಾದ್ರೂ ಸಹಿತವ ಒಂದ್ ಸಾರಿ ನಮ್ಮ ಜೀವನದಲ್ಲಿ ಕಾಣದೇ ಇರೋಷ್ಟು ದುಡ್ಡನ್ನ ನಾವು ಈ ಸಿಲ್ವರ್ ಮರಗಳನ್ನ ಹಾಕಿ ಬೆಳೆಸಿದ್ದೆ ಆದ್ರೆ ಒಂದು ಸಾರಿ ಲಕ್ಷಕ್ಕೆ ಲೆಕ್ಕ ಇಲ್ಲ. ಆ ರೀತಿಯಾದಂತ ಒಂದು ಆದಾಯವನ್ನ ಈ ಸಿಲ್ವರ್ ಮರಗಳನ್ನ ಹಾಕಿ ನಾವು ಮಾಡ್ಕೋಬಹುದು. ಅದರ ಜೊತೆಗೆ ಈಗ ಅಂತೂ ನೀರಾವರಿ ಅನುಕೂಲ ಮಾಡ್ಕೊಂಡ್ರೆ ನಾನು ಇದಕ್ಕೆ ಕಾಳುಮೆಣಸನ್ನು ಹಾಕಿ ಅದನ್ನು ಸಹಿತ ಬೆಳೆಸೋದ್ರಿಂದವ ನಾನು ಸಿಲ್ವರ್ ಮರಕ್ಕಿಂತಲೂ ಕಾಳುಮೆಣಸು ಬೆಳೆದ್ರೆ ಉತ್ತಮವಾದ ಆದಾಯವನ್ನು ಪಡಿಬಹುದು ಅನ್ನೋ ನಿರೀಕ್ಷಣೆಯಲ್ಲಿ ನಾನು ಈ ಸಿಲ್ವರ್ ಮರಕ್ಕೆ ಈಗ ಕಾಳುಮೆಣಸನ್ನು ಹಾಕಿದ್ದೀನಿ. ನೀರಾವರಿ ಮೂಲವನ್ನು ಮಾಡಿ ಡ್ರಿಪ್ ಮಾಡಿ ಕಾಳುಮೆಣಸನ್ನು ಬೆಳೆಯಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಅದಕ್ಕೋಸ್ಕರ ರೈತನ ಒಂದು ಸ್ಥಿತಿ ಬಹಳ ಉತ್ತಮವಾದ ರೀತಿಯಲ್ಲಿ ಪರಿವರ್ತನೆ ಆಗಲಿಕ್ಕೆ ಕಾರಣ ಆಗುತ್ತೆ. ಪ್ರತಿಯೊಬ್ಬ ರೈತರು ಸಹಿತ ಈ ರೀತಿಯಾಗಿ ತಮ್ಮ ಇರ್ತಕ್ಕಂಥ ಜಮೀನಿನಲ್ಲಿ ಎಲ್ಲ ರೀತಿ ಬೆಳೆಗಳಿಗೂ ಪರಿವರ್ತನೆ ಆಗಬೇಕು, ಒಂದ್ರ ಮೇಲೆ ಅವಲಂಬನೆ ಆಗಬಾರ್ದು. ಹಾಗೆ ಮಾಡಿದ್ದೆ ಆದರೆ ಯಾವ ರೈತನು ವಿಷ ಕೊಡೋ ಸಹಾಯ ಪರಿಸ್ಥಿತಿ ಬರೋದಿಲ್ಲ. ಕುಡಿದು ವಿಷ ಕೊಡು ಸತ್ತೋದ್ರೆ ನಾವು ಸತ್ತೋಗ್ತೀವಿ, ಅದರಲ್ಲಿ ಏನು ಯಾರಿಗೆ ಸಿಕ್ಕುತ್ತೆ, ಏನು ಲಾಭ ಆಗುತ್ತೆ, ನಮ್ಮ ಜೀವನವನ್ನು ನಾವು ಹಾಳು ಮಾಡ್ಕೊಂಡಂಗೆ. ಅದಕ್ಕೆ ಪರಿಹಾರ ಏನು ಹೇಳ್ತೀರಿ ನೀವು? ಪರಿಹಾರ ಅಂತ ಅಂದ್ರೆ ಪ್ರತಿಯೊಬ್ಬರು ಸಹಿತ ಈ ರೀತಿಯಾದ ಬೆಳೆ ಪರಿವರ್ತನೆ ಮಾಡ್ಕೋಬೇಕು. ಬೆಳೆ ಪರಿವರ್ತನೆ ಮಾಡಬೇಕು, ಯೋಜನಾಬದ್ಧ ಇರಬೇಕು. ಯೋಜನಾಬದ್ಧವಾಗಿ ನಾವು ಪರಿವರ್ತನೆ ಮಾಡ್ಕೊಂತ ಹೋದ್ರೆ ಜೀವನ ಸುಗಮವಾಗಿ ಸಾಗುತ್ತೆ, ಎರಡು ಮಾತಿಲ್ಲ. ನಾವು ದೇಶಕ್ಕೆ ಅನ್ನ ಕೊಡೋ ದಣಿಗಳು ಆಗ್ತೀವಿ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ರೈತನಲ್ಲಿ ಮನವರಿಕೆ ಆಗಬೇಕು. ದೇಶಕ್ಕೆ ಇನ್ಯಾರು ಅನ್ನ ಕೊಡೋಕ್ಕಾಗಲ್ಲ ರೈತನ ಬಿಟ್ಟರೆ, ಯಾವ ರಾಜಕಾರಣಿಗಳು ಯಾವ ಅಧಿಕಾರಿಗಳು ಯಾರು ಅನ್ನ ಕೊಡೋಕ್ಕಾಗಲ್ಲ. ರೈತನೇ ಬೆಳೆದು ದೇಶದ ಜನತೆಗೆಲ್ಲ ಅನ್ನ ಕೊಡಬೇಕು. ಆ ನಿಟ್ಟಿನಲ್ಲಿ ನಾವು ಪರಿವರ್ತನೆ ಆದರೆ ನಾವು ಸ್ವಾವಲಂಬಿಗಳಾಗ್ತೀವಿ, ಬಹಳ ಉತ್ತಮ ಜೀವನವನ್ನು ಸಾಗಿಸ್ತೀವಿ. ಅದರ ಜೊತೆಗೆ ದೇಶದ ಜನತೆಗೆಲ್ಲ ಅನ್ನವನ್ನು ಕೊಟ್ಟು ಅದರ ಒಂದು ತೃಪ್ತಿಯನ್ನು ನಾವು ಪಡೆದಾಗ ಆಗುತ್ತೆ, ಪರಮಾತ್ಮ ಮೆಚ್ಚ ಅಂತ ಕೆಲಸ ಆಗುತ್ತೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್.